ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಮತ್ತು ಪಾನಿಪುರಿಯ ಬಿಸ್ನೆಸ್. ಒಂದಿನ ಚಂದ್ರಕಾಂತಂ ಯೂಟ್ಯೂಬ್ನಲ್ಲಿ ನೋಡ್ತಾ ಅಡಿಗೆಯನ್ನು ಮಾಡ್ತಾ ಇರ್ತಾಳೆ. ಅದನ್ನು ನೋಡ್ತಾ ತನ್ನೊಳಗೆ ತಾನು, ಈ ಅಡಿಗೆ ಕಲ್ತ್ಕೊಂಡು ನಾನು ದೊಡ್ಡ ಶೆಫ್ ಆಗ್ಬಿಡ್ತೀನಿ ಹೀಗಂತ ಅನ್ಕೊಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಸುಜಾತ ಬರ್ತಾಳೆ. ಬಂದು, ಏನೇ ಚಂದು, ಏನ್ ಮಾಡ್ತಿದ್ಯಾ? ಬೀದಿಯಲ್ಲಿ ನಾಯಿಲೆಲ್ಲ ಇಟ್ಕೊಂಡೋಗಿ ಮುನ್ಸಿಪಾಲ್ಟಿ ಅವ್ರು ಕೊಡ್ತಿದ್ದೀನಿ, ಬಾ ನೀನು ಬಂದಿದ್ಯಲ್ವಾ, ನಿನ್ನನ್ನು ಒಂದ್ ಮೂಟೆಲ್ ಹಾಕೊಂಡೋಗಿ ಅವ್ರು ಕೊಟ್ಬಿಡ್ತೀನಿ. ಏನೇ ನೀನು, ಯಾವಾಗ ನೋಡು ನನ್ ಏನಾದ್ರೂ ಅಂತಾನೆ ಇರ್ತೀಯ? ಇನ್ನೇನೆ ಹೇಳಿ ನಿನ್ಗೆ, ಇಲ್ಲೊಂದ್ ಕಡೆ ಅಡಿಗೆ ಮಾಡ್ತಿದ್ದೀನಲ್ವಾ, ನೋಡ್ದೆ ಅಲ್ವಾ, ನೋಡಿ ಏನ್ ಮಾಡ್ತಿದ್ಯಾ ಅಂತಿದ್ಯಾ? ಏನು ಕ್ಯಾಶುವಲ್ ಕೇಳ್ದೆ ಬಿಡೆ, ಅದಕ್ಕೆ ಅಷ್ಟು ಬೈಬೇಕಾ? ಸರಿ ಆಯ್ತು ಬಿಡು, ಏನು ಇಲ್ಲಿ ಬಂದಿದ್ಯಾ? ನೀನೇ ಅಲ್ವೇನೆ ಹೊಸ ಹೊಸ ಅಡ್ಗೆ ಕಲ್ತ್ಕೋತಿದ್ದೀನಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋಣ ಅಂದೆ ನೀನು. ಹೋ ಹೌದಲ್ಲ, ಮರ್ತೋಗ್ಬಿಟ್ನೆ. ಸರಿ ಆಯ್ತು, ಇವಾಗ್ಲೇ ಇದನ್ ಮಾಡ್ದೆ, ಒಂದ್ಸಲ ಟೇಸ್ಟ್ ಮಾಡಿ ನೋಡು. ಹೀಗೆ ತಾನ್ ಮಾಡಿದ ಅಡಿಗೆನ ಟೇಸ್ಟ್ ಮಾಡು ಅಂತ ಹೇಳ್ತಾಳೆ. ಅದನ್ನ ಟೇಸ್ಟ್ ಮಾಡಿದಂತ ಸುಜಾತ, ಏನೇ ಇದು, ಚೆನ್ನಾಗಿಲ್ಲ, ಏನಿಂಗಿದೆ ಹಾಗಂದಂತಾಳೆ. ಅದನ್ ಕೇಳಿದ ಚಂದ್ರಕಾಂತಂ, ಅದು ನಿನ್ಗೆ ಇಷ್ಟ ಅಲ್ಲ ಅಂತ ಸಕ್ರೆಯಲ್ಲಿ ಬಿರಿಯಾನಿ ಮಾಡಿದ್ನೆ, ಯೂಟ್ಯೂಬ್ ಅಲ್ಲಿ ನೋಡ್ ಮಾಡಿದ್ನೆ. ಲೇ, ಯಾರಾದ್ರೂ ಸಕ್ರೆಯಲ್ಲಿ ಬಿರಿಯಾನಿ ಮಾಡ್ತಾರೇನೆ? ಚಿಚಿ, ಲೇ ನಿಜ ಹೇಳೆ, ಬೇಕಂತ ನೀನ್ ಈ ತರ ಅಡಿಗೆ ಮಾಡಿ ಎಲ್ಲಾರು ಸಾಯಿಸಕ್ ಪ್ಲಾನ್ ಮಾಡ್ತಿದ್ಯಲ್ವಾ? ಲೇ ಅಳ್ಬೇಡ್ವೆ, ಏನೋ ಕ್ಯಾಶುವಲ್ ಆಗಿ ಮಾಡ್ದೆ ಬಿಡು. ಸರಿ ಆಯ್ತು ಬಾ, ಮಾರ್ಕೆಟ್ಗೆ ಹೋಗಿ ಬರೋಣ. ಲೇ ಚಂದು, ಪಕ್ದೂರಲ್ಲಿ ನಮ್ಮೂರ್ಗಿಂತ ಕಡಿಮೆ ರೇಟ್ಗೆ ತರಕಾರಿ ಮಾರ್ತಿದಾರಂತೇನೆ, ಹೋಗಿ ತಗೊಂಡ್ ಬರಣ ಬಾ. ಹಾಗಂತಂತಾಳೆ. ಅದಕ್ಕೆ ಚಂದ್ರಕಾಂತಂ ಕೂಡ ಸರಿ ಅಂತಾಳೆ. ಹೀಗೆ ಚಂದ್ರಕಾಂತಂ ಮತ್ತು ಸುಜಾತ ಇಬ್ರು ಸೇರಿ ತರಕಾರಿ ತರಲಿಕ್ಕೋಸ್ಕರ ಪಕ್ಕದೂರಿಗೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ತುಂಬಾ ಜನ ಗುಂಪು ಗುಂಪಾಗಿ ನಿಂತಿರುವುದನ್ನ ಅವ್ರು ನೋಡ್ತಾರೆ. ಅದನ್ನ ನೋಡಿದ ಚಂದ್ರಕಾಂತಂ ಸುಜಾತ ಹತ್ರ, ಏನೇ ಅಲ್ಲಿ ಏನಾದ್ರೂ ಯಾರಾದ್ರೂ ಫ್ರೀ ಆಗಿ ಕೊಡ್ತಿದ್ದೀರಾ ಏನು, ಅಷ್ಟು ಗುಂಪು ಗುಂಪಾಗಿ ನಿಂತಿದ್ದಾರೆ? ಚಂದು, ಅಲ್ಲಿ ಪಾನಿಪುರಿ ಮಾರ್ತಿದ್ದಾರೆ, ಅದಕ್ಕೆ ಜನ ಎಲ್ಲ ಗುಂಪು ಗುಂಪಾಗಿ ನಿಂತಿದ್ದಾರೆ. ಏನು ಪಾನಿಪುರಿಗೋಸ್ಕರ ಹಂಗ್ ನಿಂತಿದಾರ? ಅದೇನು ಫ್ಲಡ್ಜ್ ಅದು ಇದು ಬಂದಾಗ ಫ್ರೀ ಆಗಿ ಬಿರಿಯಾನಿ ಪ್ಯಾಕೆಟ್ ಕೊಟ್ಟಂಗ್ ಓಡ್ತಾವ್ರೆ, ಅವನೇನಾದ್ರು ಫ್ರೀ ಆಗಿ ಕೊಡ್ತಾನೇನೆ? ಹಂಗೇನಿಲ್ಲ ಚಂದು, ಈ ಮೂರೂರ್ಗೂ ಇದೇ ಒಂದ್ ಪಾನಿಪುರಿ ಅಂಗಡಿ, ಅದಕ್ಕೆ ಎಲ್ಲ ಊರವರು ಇಲ್ಲೇ ಬಂದ್ ಸೇರ್ತಾರೆ. ಇದನ್ ಕೇಳಿದ ಚಂದ್ರಕಾಂತಂಗೆ ಆಶ್ಚರ್ಯ ಆಗಿ ಸುಜಾತ ಹತ್ರ, ಏನು ಪಾನಿಪುರಿಗೋಸ್ಕರ ಇಷ್ಟು ವ್ಯಾಪಾರನ? ಅದೇನೋ ಪಾನಿಪುರಿ ವ್ಯಾಪಾರ ನಮ್ಮೂರಲ್ಲಿ ನಾವೇ ಇಟ್ರೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಇಡ್ಬೋದೇ, ಆದ್ರೆ ಪಾನಿಪುರಿ ಯಾರೇ ಮಾಡ್ತಾರೆ? ಅದ್ರಲ್ಲೇನಿದೆ, ಯೂಟ್ಯೂಬ್ ಅಲ್ಲಿ ನೋಡಿ ನಾವೇ ಮಾಡೋಣ. ಏನು ನೀನ್ ಮಾಡ್ತೀಯ? ಲೇ ನಮ್ಮೂರ್ ಜನ ಅಲ್ಲ ನೆಮ್ಮದಿಯಾಗಿರೋದ್ ನಿನ್ಗೆ ಇಷ್ಟ ಇಲ್ವೇನೆ? ಏನೇ ಮಾಡ್ತಿದ್ಯಾ, ಯಾಕೆ ಅವ್ರ ಜೀವನದ ಜೊತೆ ಆಟ ಆಡ್ತೀಯ? ಲೇ ಈ ಸಲ ಹಂಗಲ್ಲ ನಡೆಯಲ್ವೆ, ನೀನ್ ಚಿಂತೆ ಮಾಡ್ಬೇಡ, ಫಸ್ಟ್ ಯೂಟ್ಯೂಬ್ ನೋಡಿ ಹೆಂಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ, ಮಾಡಿ ನಾವೇ ತಿಂದ್ ನೋಡ್ಬಿಡಣ, ಚೆನ್ನಾಗಿದ್ರೆ ಜನರ್ ಕೊಡೋಣ ಹಂಗಂತಂತಾಳೆ. ಅದನ್ ಕೇಳಿದ ಸುಜಾತ ಸರಿ ಅಂತಾಳೆ. ಆ ನಂತರ ಅವರಿಬ್ರು ಮನೆಗೆ ಹೋಗಿ ಯೂಟ್ಯೂಬ್ ನ ಮೂಲಕ ಪಾನಿಪುರಿ ಮಾಡೋದನ್ನ ಕಲಿತಾರೆ. ಸ್ವಲ್ಪ ದಿನ ಆದ ನಂತರ ಚಂದ್ರಕಾಂತಂ ಪಾನಿಪುರಿಯನ್ನ ಮಾಡಿ ಸುಜಾತಗೆ ತಿನ್ನಿಸ್ತಾ, ಲೇ ಸುಚಿ ಒಂದ್ಸಲ ಇದ್ ರುಚಿ ನೋಡು. ಲೇ ಏನೇ ನೀನು, ನೀನ್ ಅಡ್ಗೆ ಮಾಡಿದ ಪ್ರತಿ ಸಲ ನನ್ ಮೇಲೆ ಟೆಸ್ಟ್ ಮಾಡ್ತೀಯ, ನಾನೇನು ತಿನ್ನಕ್ ಆಗದೆ ಉಗ್ಯಕ್ ಆಗದೆ ಸಾಯ್ತಿದ್ದೀನಿ, ನಿನ್ ಪ್ರಯೋಗ ಮಾಡಿ ಸಿಕ್ಕಿದ್ ನಾನೇ ನೀನೇ. ಲೇ ಕಷ್ಟಪಟ್ಟು ಮಾಡಿದ್ನಿ, ಒಂದ್ಸಲ ಟೇಸ್ಟ್ ನೋಡೆ, ನಮ್ಮ ಅಮ್ಮ ಅಲ್ವಾ, ನನ್ ಬುಜ್ಜಿ ಅಲ್ವಾ ನೀನು. ಆಯ್ತಾಯ್ತು, ಇದೇ ಲಾಸ್ಟ್. ಹೀಗೆ ಚಂದ್ರಕಾಂತ ಮಾಡಿರುವಂತ ಪಾನಿಪುರಿಯನ್ನ ಟೇಸ್ಟ್ ಮಾಡ್ತಾಳೆ. ಅದನ್ ಟೇಸ್ಟ್ ಮಾಡಿದ ಸುಜಾತ, ಲೇ ಚಂದು ಮಸ್ತ್ ಇದೆಯೇ, ನಿಜವಾಗ್ಲೂ ಕಣೆ ಸಕ್ಕತ್ ಟೇಸ್ಟ್. ಇದನ್ ಕೇಳಿದ ಚಂದ್ರಕಾಂತಂಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಕೂಡ ಒಂದು ಪಾನಿಪುರಿಯನ್ನ ತೆಗೆದು ಟೇಸ್ಟ್ ಮಾಡ್ತಾಳೆ. ವಾವ್, ಏ ಇದು ತುಂಬಾ ಚೆನ್ನಾಗಿದೆ, ಇದನ್ ತಿಂದು ಜನ ನಿಜವಾಗ್ಲೂ ಎಲ್ಲ ನಮ್ಮ ಹತ್ರನೇ ಬರ್ತಾರೆ ಹಂಗಂತಂತಾಳೆ. ಅದಕ್ಕೆ ಸುಜಾತ, ಹೌದೇ ಜನ ಇದ್ರಗೋಸ್ಕರ ಕ್ಯೂ ಕಟ್ಟಿ ತಿಂತಾರೆ. ಹೀಗೆ ಟೇಸ್ಟ್ ಮಾಡ್ತಾ ಮಾಡ್ತಾ ಅವ್ರು ಮಾಡಿರುವಂತ ಎಲ್ಲಾ ಪಾನಿಪುರಿಯನ್ನ ಒಂದೊಂದಾಗಿ ಒಂದೊಂದಾಗಿ ತಿಂದು ಮುಗಿಸ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯಕಾಂತಂ ಬರ್ತಾಳೆ.
ಸೂರ್ಯಕಾಂತಮ್ಮನ್ನ ನೋಡಿದ ಚಂದ್ರಕಾಂತಮ್, ಅತ್ತಿಯಮ್ಮ ಬನ್ನಿ ಬನ್ನಿ, ಬಂದು ಈ ಪಾನಿಪುರಿ ತಿನ್ನಿ, ಎಷ್ಟು ಟೇಸ್ಟಿ ಇದೆಯೋ. ಪಾನಿಪುರಿನ ಎಲ್ಲಿದೆಯೇ ಹೀಗಂತ ಕೇಳ್ತಾಳೆ. ಇದನ್ ಕೇಳಿದ ಚಂದ್ರಕಾಂತಮ್ ಮತ್ತು ಸುಜಾತ ಇಬ್ಬರಿಗೂ ಶಾಕ್ ಆಗುತ್ತೆ. ಚಂದ್ರಕಾಂತಮ್ ಕೋಪದಿಂದ ಸುಜಾತ ಹತ್ರ, ಮಾಡುದೆಲ್ಲ ತಿನ್ಬಿಟ್ಟೇನೆ, ಅಂದ್ರೆ ಪಾನಿಪುರಿ ಮಸ್ತಿತ್ತು ಅದಕ್ಕೆ ಎಲ್ಲ ತಿಂದಾಕ್ತೆ, ಚೆನ್ನಾಗಿದ್ರೆ ಎಲ್ಲ ತಿನ್ಬಿಡ್ತೀಯ. ಅದೇನು ನನ್ನ ಒಬ್ಳ ತಿಂದಂಗೆ ಹೇಳ್ತೀಯೇನೆ, ನೀನು ನನ್ ಜೊತೆಗೆ ತಿಂದೆ ಅಲ್ವಾ. ಹೀಗ ಹೇಳ್ತಾ ಒಬ್ರಿಗೊಬ್ರು ಕಚ್ಚಾಡ್ತಾ ಇರ್ತಾರೆ. ಇವ್ರು ಬದ್ಲಾಗಲ್ಲ ಹೀಗ ಹೇಳ್ತಾ ಅಲ್ಲಿಂದ ಹೊರಟು ಬಿಡ್ತಾಳೆ. ಪಾನಿಪುರಿ ತುಂಬಾನೇ ರುಚಿ ಆಗಿರೋದ್ರಿಂದ ಮಾರನೇ ದಿನ ಚಂದ್ರಕಾಂತ ಮತ್ತು ಸುಜಾತ ಸೇರಿ ಪಾನಿಪುರಿ ಅಂಗಡಿ ಹಾಕಿ ಪಾನಿಪುರಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪಾನಿಪುರಿ ರುಚಿ ಆಗಿರೋದ್ರಿಂದ ಜನರು ಕೂಡ ತುಂಬಾ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಚಂದ್ರಕಾಂತಮ್ ಇದರಿಂದ ತುಂಬಾ ಸಂಪಾದನೆ ಮಾಡ್ತಾಳೆ. ಆ ಸಂಪಾದನೆಯನ್ನ ನೋಡಿದ ಚಂದ್ರಕಾಂತಮ್ಗೆ ಸ್ವಲ್ಪ ದುರಾಸೆ ಮೂಡುತ್ತೆ. ಒಂದಿನ ಚಂದ್ರಕಾಂತಮ್ ಸುಜಾತ ಹತ್ರ, ನಮ್ ಪಾನಿಪುರಿ ಚೆನ್ನಾಗೇ ಇದೆ ಅಲ್ವಾ, ಜನ ಚೆನ್ನಾಗೆ ತಿಂತಿದಾರೆ, ಇವಾಗ ರೇಟ್ ಜಾಸ್ತಿ ಮಾಡಿದ್ರು ತಿಂತಾರಲ್ವೇನೆ, ಹಂಗೆ ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡೋದು ಸರಿ ಅಲ್ಲ ಕಣೆ, ಸುಮ್ನೆ ಸ್ವಲ್ಪ ಆದ್ರೂ ಹೆಚ್ಚು ಮಾಡಿದ್ರೇನೆ ಲಾಭ ಸಿಗೋದು ನಮ್ಗೆ. ಹೀಗೆ ಯೋಚನೆ ಮಾಡಿ ಪಾನಿಪುರಿ ರೇಟ್ ಅನ್ನ ಹೆಚ್ಚು ಮಾಡ್ತಾರೆ. ಈ ಕಡೆ ಜನರಿಗೆ ಬೇರೆ ಯಾವುದೇ ಆಯ್ಕೆ ಇರದೆ ಪಕ್ಕದ ಊರಿಗೆ ಹೋಗಿ ತಿನ್ನೋದಕ್ಕಿಂತ ತಮ್ಮ ಊರಲ್ಲೇ ತಿನ್ಬಿಡ್ತಾರೆ. ಆದ್ರೆ ಚಂದ್ರಕಾಂತಮ್ನ ಆಸೆ ಇನ್ನೂ ಕಡಿಮೆ ಆಗಲ್ಲ. ಅವಳಿಗೆ ಇನ್ನೂ ಹೆಚ್ಚು ಲಾಭ ಬೇಕು ಅಂತ ಸುಜಾತನ ಕರೆದು ಅವಳ ಹತ್ರ, ಲೇ ಸುಚಿ, ಪುದೀನಾ ಕೊತ್ತಂಬರಿ ರೇಟ್ ತುಂಬಾ ಜಾಸ್ತಿ ಆಗಿದೆ, ಅದಕ್ಕೆ ಅದ್ರಲ್ಲಿ ಅದಾಗದೆ ಗ್ರೀನ್ ಕಲರ್ ಹಾಕ್ಬಿಡಣ, ಅವಾಗ ಜನ ಏನಾದ್ರೂ ಕಂಡಿಡಿತಾರ, ನೀನ್ ಹೇಳ್ ನೋಡೋಣ. ಹೀಗೆ ಯೋಚನೆ ಮಾಡಿ ಪಾನಿಪುರಿಯಲ್ಲಿ ಪುದೀನಾ ಮತ್ತು ಕೊತ್ತಂಬರಿಯ ಬದಲು ಗ್ರೀನ್ ಕಲರ್ ಅನ್ನ ಹಾಕ್ತಾರೆ. ಅದ್ರ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತ ತರಕಾರಿಯನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದ ಸುಜಾತ, ಲೇ ಲೇ ಹಂಗ್ ಮಾಡಿದ್ರೆ ಅದನ್ ತಿನ್ನೋ ಜನ ಏನಾಗ್ತಾರೆ ಈಗಂತ ಹೇಳ್ತಾಳೆ. ಅದನ್ ಕೇಳಿದ ಚಂದು, ಏನಾಗಲ್ವೇ ನೀನ್ ಟೆನ್ಷನ್ ಪಡ್ಬೇಡ ಹಂಗಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ತನ್ನ ಫ್ಯಾಮಿಲಿ ಜೊತೆ ಪಾನಿಪುರಿ ತಿನ್ಲಿಕ್ಕೋಸ್ಕರ ಬರ್ತಾನೆ. ಅಮ್ಮ ನಮ್ಗೆಲ್ರಿಗೂ ಒಂದ್ ಪ್ಲೇಟ್ ಪಾನಿಪುರಿ ಕೊಡಿ ಅಮ್ಮ ಹಂಗಂತ ಕೇಳ್ತಾನೆ. ಆಗ ಚಂದ್ರಕಾಂತಮ್ ಅವರಿಗೆ ಪಾನಿಪುರಿ ಕೊಡ್ತಾಳೆ. ಅದನ್ ತಿಂತಿದ್ದಾಗೆ ಅವರೆಲ್ರಿಗೂ ವಾಂತಿ ಶುರು ಆಗುತ್ತೆ, ಹೊಟ್ಟೆ ನೋವು ಕೂಡ ಶುರು ಆಗುತ್ತೆ. ಇದನ್ನ ನೋಡಿದ ಪೊಲೀಸ್ ಆಫೀಸರ್ಗೆ ಕೋಪ ಬಂದು ಅವರಿಬ್ಬರನ್ನ ಜೈಲಿಗೆ ಹಾಕ್ಬಿಡ್ತಾನೆ. ಇದನ್ ತಿಳಿದಂತ ಸೂರ್ಯಕಾಂತಮ್ ಅವರಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡಿಸಿಬಿಡ್ತಾಳೆ. ಆ ನಂತರ ಪೊಲೀಸ್ ಆಫೀಸರ್, ಸೂರ್ಯಕಾಂತಮ್ಮ ಅವ್ರು ಹೇಳ್ತಿದಾರಂತ ನಿಮ್ಮನ್ನು ಬಿಡ್ತಿದ್ದೇನೆ, ಒಂದು ವೇಳೆ ಇನ್ನೊಂದ್ಸಲ ಪಾನಿಪುರಿ ಅಂಗಡಿ ಹಾಕಿದ್ರೆ ಇದೇ ಜೈಲಲ್ಲಿ ತಂದು ಹಾಕ್ಬಿಡ್ತೇನೆ ಇನ್ನೊಂದ್ಸಲ. ಹೀಗ್ ವಾರ್ನಿಂಗ್ ಮಾಡ್ತಾನೆ. ಆ ಕಡೆ ಸುಜಾತ, ವ್ಯಾಪಾರ ನಡೀತಿತ್ತು, ಇವಳ ಅತಿ ಆಸೆಯಿಂದ ಎಲ್ಲ ಮುಳುಗೋಗ್ಬಿಡ್ತು, ಅನವಸರವಾಗಿ ನಿನ್ನ ಅತಿ ಆಸೆಯಿಂದ ಎಲ್ಲ ಹಾಳ್ ಮಾಡ್ದೆ. ಹೀಗ ಹೇಳ್ತಾ ಇಬ್ರು ಅಲ್ಲೇ ಕೂತು ಬಿಡ್ತಾರೆ.